ತಪ್ಪು ಮಾಡ್ತಿರೋ ನನಗೆ ಯಾಕಿಂತ ಶಿಕ್ಷೆ ಜೀವನ ಪೂರ್ತಿ ನಿನ್ನನ್ನೇ ನಂಬಿಕೊಂಡು ಸದಾ ನಿನ್ನ ಪೂಜನೆ ಮಾಡ್ತಾ ನೀ ನನಗೆ ಯಾವತ್ತೂ ಒಳ್ಳೆದನ್ನೇ ಮಾಡ್ತೀಯ ಅಂತ ನಂಬಿಕೊಂಡಿದ್ದ ನನಗೆ ಯಾಕಿಂತ ಹಿಂಸೆ ನನ್ನ ಗಂಡನ ದೇಹನ ಆ ಕಾಂಚನ ಅನ್ನೋ ದುಷ್ಟ ಶಕ್ತಿ ವಶಪಡಿಸ್ಕೊಂಡು ತುಂಬಾ ಹಿಂಸೆ ಕೊಡ್ತಿದ್ದಾಳೆ ಅವರಿಗೆ ಅದೆಷ್ಟು ನೋವು ಆಗ್ತಿದೆಯೋ ಏನೋ ನನ್ನ ಕೈನಲ್ಲಿ ಅದನ್ನ ನೋಡಕ ಆಗ್ತಿಲ್ಲ ಆ ದುಷ್ಟ ಶಕ್ತಿನ ಎತ್ರಿಸಕ್ಕೆ ನಿನ್ನ ಮೊರೆ ಹೋಗೋದನ್ನ ಬಿಟ್ಟು ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ ಅಕ್ಷಯ್ ಚಿತ್ರೆ ಹಿಂಸೆ ಕೊಡೋದನ್ನ ನಿಲ್ಲಿಸಬೇಕು ಅಂದ್ರೆ ನಾನು ಅವರನ್ನ ಬಿಟ್ಟು ಹೋಗಬೇಕು ಅಂತ ಕಾಂಚನ ಹೇಳ್ತಿದಾಳೆ ನಿನ್ನ ಪರಮ ಭಕ್ತೆ ಆದ ನನಗೆ ಇವತ್ತು ಒಂದು ದುಷ್ಟ ಶಕ್ತಿಯಿಂದ ಸೋಲ್ ಆಗ್ತಿದೆ ಅಕ್ಷಯ್ ಹಿಂಸೆ ಪಡೋದನ್ನ ನನ್ನ ಕೈನಲ್ಲಿ ನೋಡಕ ಆಗ್ತಿಲ್ಲ ಅವರು ಚೆನ್ನಾಗಿರಬೇಕು ಅದಕ್ಕೆ ನಾನು ಅವರನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡಿದಿನಿ ದುಷ್ಟ ಶಕ್ತಿಗಳಿಗೆ ಹೆದರಿಕೊಂಡು ಯಾವತ್ತು ಒಳ್ಳೆಯವರು ಓಡೋಗಬಾರದಮ್ಮ ಪ್ರಪಂಚದಲ್ಲಿ ಜನ ದೇವರಲ್ಲಿ ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ ನೆಮ್ಮದಿ ಸಮಾಧಾನಕ್ಕೋಸ್ಕರ ತಮ್ಮ ದೇವರನ್ನೇ ಬಿಟ್ಟು ಬೇರೆ ದೇವರ ಕಡೆಗೆ ಹೋಗ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ಸಾತ್ವಿಕ ಶಕ್ತಿ ಇರೋರು ಯಾವ ದುಷ್ಟ ಶಕ್ತಿ ಮುಂದೆನೂ ತಲೆ ತಗ್ಗಿಸಿ ಸೋಲನ್ನ ಒಪ್ಪಕೋಬಾರದು ಏನಮ್ಮ ಹಾಗೆ ನೋಡ್ತಾ ಇದೀಯ ನನಗೆಲ್ಲ ಗೊತ್ತು ನಿನ್ನನ್ನ ನಿನ್ನ ಗಂಡನ್ನ ಆ ಕಾಂಚನ ಆತ್ಮ ಕಾಡ್ತಾ ಇದೆ ನೀನು ನಿನ್ನ ಗಂಡನ್ನ ಬಿಟ್ಟು ಹೋಗಲಿ ಅಂತ ನಿನ್ನ ಗಂಡನಿಗೆ ತೊಂದರೆ ಕೊಡೋದ್ರ ಮೂಲಕ ಆ ಕಾಂಚನ ಆತ್ಮ ನಿನ್ನನ್ನು ಹೆದರಿಸ್ತಾ ಇದೆ ನೀನೇನಾದರೂ ಆ ಪ್ರೇತದ ಮಾತುಗಳನ್ನು ಕೇಳಿಕೊಂಡು ನಿನ್ನ ಗಂಡನ್ನ ನೀನು ಬಿಟ್ಟು ಹೋದರೆ ಅವನ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಮಾತ್ರ ನೀನು ತಿಳ್ಕೋಬೇಡ ನೀನೇನಾದರೂ ನಿನ್ನ ಗಂಡನ್ನ ಬಿಟ್ಟು ಹೋದರೆ ಆ ಕಾಂಚನ ನಿನ್ನ ಗಂಡನ್ನ ಇನ್ನಷ್ಟು ಕಾಡ್ತಾಳೆ ಇನ್ನೇನ್ ಮಾಡ್ಲಿ ಶಾಸ್ತ್ರಿಗಳೇ ಆ ಕಾಂಚನ ನಿನ್ನ ಗಂಡನ ಬಿಟ್ಟು ಹೋಗಲಿಲ್ಲ ಅಂದ್ರೆ ನಿನ್ನ ಗಂಡನ ಉಳಿಸಲ್ಲ ಅಂತ ಹೆದರಿಸ್ತಿದಾಳೆ ಆ ದೆವ್ವ ಹೆದರಿಸುತ್ತೆ ಅದಕ್ಕೆ ಹೆದರಿಕೊಂಡು ನೀನೇನಾದರೂ ಓಡಿದ್ರೆ ಪ್ರತಿರೋಧ ಒಡ್ಡೋ ಸಾತ್ವಿಕ ಶಕ್ತಿ ಇದ್ದಿದ್ದು ನಂದಿನಿ ಒಬ್ಬಳಿಗೆ ಮಾತ್ರ ಅವಳೇ ಓಡೋದು ಅಂತ ಮತ್ತಷ್ಟು ಮೆರೆಯುತ್ತೆ ಆ ದೆವ್ವ ಆದ್ರೆ ಅಕ್ಷಯ್ ಹಿಂಸೆ ಪಡೋದನ್ನ ನನ್ನ ಕೈನಲ್ಲಿ ನೋಡಕ್ ಆಗ್ತಿಲ್ಲ ಶಾಸ್ತ್ರಿಗಳೇ ಆ ಕಾಂಚನ ನೀನೇನು ಹೇಳೋ ಅವಶ್ಯಕತೆ ಇಲ್ಲ ನನಗೆಲ್ಲ ಗೊತ್ತಿದೆಯಮ್ಮ ಆದರೆ ಒಂದು ಮಾತ್ರ ಅರ್ಥ ಮಾಡ್ಕೋ ಆ ಆತ್ಮನ ಎದುರಿಸೋ ಶಕ್ತಿ ಇರೋದು ನಿನಗೊಬ್ಬಳಿಗೆ ಮಾತ್ರ ಹೌದಮ್ಮ ಇಷ್ಟು ವರ್ಷಗಳಿಂದ ನೀನು ನಿನ್ನ ಇಷ್ಟದೈವವಾದ ಸಿದ್ಧಿ ವಿನಾಯಕನನ್ನು ಆರಾಧಿಸ್ತಾ ಬಂದಿದ್ದೀಯ ಆ ಪುಣ್ಯದ ಫಲದಿಂದ ನಿನಗೆ ಯಾವುದೇ ದುಷ್ಟ ಶಕ್ತಿಯನ್ನು ಎದುರಿಸುವಂಥ ಶಕ್ತಿ ನಿನಗೆ ಒಲಿದು ಬಂದಿದೆ ಅದನ್ನು ನೀನು ಉಪಯೋಗಿಸ್ಕೋಬೇಕು ಆದರೆ ಹೇಗೆ ನಾನು ನಿನಗೊಂದು ಮಂತ್ರ ಉಪದೇಶ ಮಾಡ್ತೀನಿ ಆ ಆತ್ಮ ನಿನ್ನ ಗಂಡನ ಮೇಲೆ ಬಂದಾಗ ಆ ಮಂತ್ರನ ಜಪಿಸ್ತಾ ನಿನ್ನ ಗಂಡನ್ನ ಹಿಡ್ಕೋ ಆ ಆತ್ಮ ನಿನ್ನ ಗಂಡನಿಂದ ದೂರ ಆಗುತ್ತೆ ಇದು ತಾತ್ಕಾಲಿಕ ಅಷ್ಟೇ ಆ ಕಾಂಚನ ಆತ್ಮವನ್ನು ಶಾಶ್ವತವಾಗಿ ಓಡಿಸೋದಕ್ಕೆ ನಾನು ಏನಾದರೂ ಒಂದು ಪರಿಹಾರನ ಹುಡುಕ್ತೀನಿ ಆದರೆ ಒಂದು ವಿಷಯ ಅರ್ಥ ಮಾಡ್ಕೋ ಯಾವುದೇ ಕಾರಣಕ್ಕೂ ನಿನ್ನ ಗಂಡನ ನೀನು ಬಿಟ್ಟು ಹೋಗಬಾರ್ದು ಸೋಲನ್ನು ಒಪ್ಕೋಬಾರ್ದು ಇಲ್ಲ ಶಾಸ್ತ್ರಿಗಳ ಇನ್ಯಾವತ್ತೂ ನನ್ನ ಗಂಡನ ಬಿಟ್ಟು ಹೋಗೋ ಯೋಚನೆ ಮಾಡಲ್ಲ ನೀವು ಮಂತ್ರ ಹೇಳ್ಕೊಡಿ ವಿಘ್ನೇಶ ವಿಘ್ನಚಯ ವಿಘ್ನೇಶ ವಿಘ್ನಚಯ ಖಂಡನಾಮಧೇಯ ಖಂಡನ ನಾಮಧೇಯ ವಿಘ್ನೇಶ ವಿಘ್ನಚಯ ಖಂಡನಾಮಧೇಯ ಶ್ರೀ ಶಂಕರಾತ್ಮಜ ಸುರಾಧಿಪ ವಂದ್ಯಪಾದ ದುರ್ಗಾ ಮಹಾವ್ರತ ಫಲಾಖಿಲ ಮಂಗಲಾತ್ಮ ವಿಘ್ನ ಮಮಾಪಹರ ಸಿದ್ಧಿ ವಿನಾಯಕತ್ವ ಸಾರತತಿರಾಜಿತ ಸತ್ಕಿರೀಟ ಕೌಸುಂಭ ಚಾರು ವಸನದ್ವಯ ಊರ್ಜಿತ ಶ್ರೀ ಸತ್ಪತ್ರ ಮಂಗಲಕರ ಸ್ಮರಣ ಪ್ರತಾಪ ವಿಘ್ನಂ ಮಮಾಪಹರ ಸಿದ್ಧಿ ವಿನಾಯಕ
अक्षय 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 ಎಲ್ಲಿಗೆ ಹೋಗ್ತಿದೀರಾ अक्षय ಎಲ್ಲಿಗೆ ಹೋಗ್ತಿದೀರಾ अक्षय अक्षय दूर ತಳ್ತಾರೆ ಅದಕ್ಕೆಲ್ಲ ಕಾರಣ ನೀನ್ ಆಗ್ತ್ಯಾ ಕಣೆ ಹೌದು ನೀನ್ ಅವನನ್ನ ಬಿಟ್ಟು ಹೋಗಲಿಲ್ಲ ಅಂದ್ರೆ ನಾನು ಅವನನ್ನ ಬಿಡಲ್ಲ ನೀನ್ ಅವನನ್ನ ಬಿಟ್ಟು ಹೋಗಕ್ಕೆ ತಯಾರಿಲ್ಲ ಕಣೆ ಅದಕ್ಕೆ ಅಕ್ಷಯ್ಗೆ ಏನೇ ಆದ್ರೂ ನೀನೇ ಕಾರಣ ಬಿಟ್ಟು ಹೋಗ್ತ್ಯೋ ಹೋಗಲ್ವೋ प्लीज मोदल तोलगो होगे